ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತಿಯೇ ಪುಣ್ಯಕೀರ್ತಿಯೇ ನಮಃ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೆಯೇ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಚನೆ ಮಾಡಿರುವಂಥ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಇಪ್ಪತ್ತನೆಯ ಭಾಗವನ್ನು ಇವತ್ತಿನ ದಿವಸ ಅವಲೋಕನ ಮಾಡಬೇಕು ಎರಡನೆಯ ಘಟ್ಟವು ಈಗ ಪ್ರಾರಂಭವಾಗಿದೆ ಒಟ್ಟು ಹದಿನಾರು ಪಾದಗಳಿವೆ ಅದರಲ್ಲಿ ಮೊದಲನೆಯ ಪಾದದ ಪೂರ್ಣವಾದ ವಿಚಾರವು ಈಗಾಗಲೇ ಪರಿಸಮಾಪ್ತಿಗೊಂಡಿದೆ ಈಗ ಎರಡನೆಯ ಪಾದವು ಪ್ರಾರಂಭವಾಗ್ತಾ ಇದೆ ಪರಮಾತ್ಮನಲ್ಲಿ ಕೆಲವು ಲಿಂಗಾತ್ಮಕವಾದ ಶಬ್ದಗಳನ್ನು ಸಮನ್ವಯ ಮಾಡಿದಾಗ ತನ್ಮೂಲಕವಾಗಿ ಅನೇಕ ಹೆಸರುಗಳ ಸಮನ್ವಯವು ಉಂಟಾಗುತ್ತೆ ಈ ದೃಷ್ಟಿಯಿಂದ ಪರಮಾತ್ಮನು ಎಲ್ಲೆಡೆಯೂ ವ್ಯಾಪ್ತನಾಗಿದ್ದಾನೆ ಪರಮಾತ್ಮನು ಸರ್ವಗತನಾಗಿದ್ದಾನೆ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ದೇವರು ಒಬ್ಬನೇ ಆಗಿದ್ದಾನೆ ಎಂಬ ತತ್ವವನ್ನು ಪರಿಮಳ ಗ್ರಂಥದಲ್ಲಿ ಅತ್ಯಂತ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ ಪರಮತ ನಿರಾಕರಣ ಪೂರ್ವಕವಾಗಿ ಸ್ವಮತ ಸ್ಥಾಪನವನ್ನು ಮಾಡುತ್ತಾ ಇರುವಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪರಮಾತ್ಮನನ್ನು ಸರ್ವಗತ ಅಂತ ಯಾಕೆ ಹೇಳಬೇಕು ಹೀಗೆ ಹೇಳೋದ್ರಿಂದ ಯಾವ ಬಗೆಯ ಪ್ರಯೋಜನಗಳು ಉಂಟಾಗುತ್ತವೆ ಇವೆಲ್ಲದರ ಬಗ್ಗೆ ವಿಷದವಾದ ನಿರೂಪಣೆಯನ್ನು ಇಲ್ಲಿ ಮಾಡುತ್ತಾ ಹೋಗ್ತಾರೆ ಈ ಹಿಂದೆ ಮುಖ್ಯ ಪ್ರಾಣನಲ್ಲಿ ದೇಹವನ್ನು ಎಬ್ಬಿಸುವಿಕೆ ಮತ್ತು ಬೀಳಿಸುವಿಕೆ ಅರ್ಥಾತ್ ಮುಖ್ಯಪ್ರಾಣನು ಈ ದೇಹದಲ್ಲಿ ಪ್ರವೇಶ ಮಾಡಿದಾಗ ಈ ದೇಹದಲ್ಲಿ ಶಕ್ತಿ ಬರುತ್ತೆ ದೇಹದಲ್ಲಿ ಚೈತನ್ಯ ಉಂಟಾಗುತ್ತೆ ಒಂದು ವೇಳೆ ಮುಖ್ಯ ಪ್ರಾಣನು ಈ ದೇಹದಿಂದ ಹೊರಗೆ ಹೊರಟು ಹೋದರೆ ಆಗ ಈ ದೇಹವೇ ಬಿದ್ದು ಹೋಗುತ್ತೆ ಉಳಿದೆಲ್ಲ ತತ್ವಾಭಿಮಾನಿ ದೇವತೆಗಳು ದೇಹದಲ್ಲಿ ಇದ್ದರೂ ಕೂಡ ಅವರಿಗೆ ತಮ್ಮ ಕಾರ್ಯವನ್ನು ಮಾಡಿಕೊಳ್ಳಲು ಸಾಧ್ಯವಾಗೋದೇ ಇಲ್ಲ ಆದ್ದರಿಂದ ಎಲ್ಲ ದೇವತೆಗಳಲ್ಲಿ ಉತ್ತಮರಾದವರು ಮುಖ್ಯ ಪ್ರಾಣದೇವರು ಆದರೆ ಮುಖ್ಯ ಪ್ರಾಣದೇವರಿಗೆ ಇಂಥ ಶಕ್ತಿಯು ಪ್ರಾಪ್ತವಾಗಿರುವಂಥದ್ದು ಕೇವಲ ದೇವರಿಂದ ಭಗವಂತನಿಂದ ಮಹಾವಿಷ್ಣುವಿನಿಂದ ಆದ್ದರಿಂದ ಮುಖ್ಯಪ್ರಾಣನಿಗಿಂತಲೂ ಕೂಡ ಶ್ರೇಷ್ಠರಾದ ಶ್ರೇಷ್ಠನಾದ ವ್ಯಕ್ತಿ ಎಂದರೆ ಅದು ಮಹಾವಿಷ್ಣು ಎಂಬ ಪರಮ ಮುಖ್ಯವಾದ ವಿಚಾರವನ್ನು ಈ ಹಿಂದೆ ಪ್ರತಿಪಾದನೆ ಮಾಡಿದರು ಆದರೆ ಎಲ್ಲರ ದೇಹದಲ್ಲಿ ಪ್ರಾಣದೇವರು ವಾಸ ಮಾಡ್ತಾ ಇದ್ದಾರೆ ಎಲ್ಲ ದೇಹದ ಎಲ್ಲರ ದೇಹದಲ್ಲಿರುವಂಥ ಅಭಿಮಾನಿ ದೇವತೆಗಳ ಒಳಗೂ ಕೂಡ ಇದ್ದು ಮುಖ್ಯ ಪ್ರಾಣ ಶಕ್ತಿಯನ್ನು ನೀಡ್ತಾ ಇದ್ದಾರೆ ಈ ವಿಚಾರವು ನಮಗೆ ಈಗಾಗಲೇ ಮನದಟ್ಟಾಗಿದೆ ಸರ್ವಾನುಭೂತವೂ ಆಗಿದೆ ಪರಮಾತ್ಮನು ಮುಖ್ಯ ದೇವರನ್ನು ನಿಯಮನ ಮಾಡಬೇಕಾದ್ರೆ ಆ ಪರಮಾತ್ಮನು ಎಲ್ಲೆಡೆಯೂ ಕೂಡ ವ್ಯಾಪ್ತನಾಗಿರಬೇಕು ಆದರೆ ಅವನು ಸರ್ವಗತನೇ ಅಲ್ಲ ಅವನು ಕೇವಲ ತನ್ನ ಯಾವುದೋ ಒಂದು ಲೋಕದಲ್ಲೇ ವಾಸ ಮಾಡ್ತಾ ಇರ್ತಾನೆ ಅಂದ ಮಾತ್ರಕ್ಕೆ ಭೂಲೋಕದಲ್ಲಿರುವಂಥ ಲಕ್ಷಾಂತರ ಜೀವಿಗಳಲ್ಲಿ ಆ ಪರಮಾತ್ಮನು ಇರಲು ಸಾಧ್ಯವೇ ಇಲ್ಲ ಹೀಗಿರಬೇಕಾದ್ರೆ ಮುಖ್ಯಪ್ರಾಣನಿಗೂ ಕೂಡ ನಿಯಾಮಕನಾಗಿರುವಿಕೆ ಎಂಬ ಧರ್ಮವು ಪರಮಾತ್ಮನಲ್ಲಿ ಹೇಗೆ ತಾನೇ ಕೂಡಲಿಕ್ಕೆ ಸಾಧ್ಯ ಎಂಬ ಒಂದು ಕುತೂಹಲದ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಎದುರಾಗುತ್ತೆ ಅದಕ್ಕೆ ಉತ್ತರವನ್ನು ನೀಡುವುದಕ್ಕೋಸ್ಕರ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕಃ ದೂರತೋ ಪ್ರತಿಶಕ್ತಸ ಲೀಲೆಯ ಕೇವಲ ಪ್ರಭು ಪರಮಾತ್ಮನು ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಮತ್ತು ಆಯಾ ವಸ್ತುಗಳಲ್ಲಿರುವಂತಹ ಶಕ್ತಿಗೆ ಪ್ರಬೋಧಕನಾಗಿದ್ದಾನೆ ಅವನು ಎಲ್ಲರ ಹೃದಯದಲ್ಲೇ ಇರಬೇಕು ಅಂತಿಲ್ಲ ಅವನು ದೂರದಲ್ಲಿದ್ದರೂ ಕೂಡ ಯಾವುದೇ ವಸ್ತುವನ್ನು ನಿಯಂತ್ರಣ ಮಾಡುವ ಸಂಪೂರ್ಣವಾದ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಆದರೂ ಕೂಡ ಲೀಲೆಯಿಂದ ಆಯಾ ಪದಾರ್ಥಗಳ ಒಳಗಡೆ ಪ್ರವೇಶವನ್ನು ಮಾಡಿ ಅವರನ್ನು ನಿಯಮನ ಮಾಡುವಂತಹ ಪ್ರಚಂಡ ಸಾಮರ್ಥ್ಯವನ್ನು ಭಗವಂತನು ಹೊಂದಿದ್ದಾನೆ ಈ ಒಂದು ಪ ಪರಮ ಮುಖ್ಯವಾದ ವಿಚಾರವನ್ನು ಈ ಅಧಿಕರಣದಲ್ಲಿ ತಿಳಿಸಿದ್ದಾರೆ ನಾವು ಹೋದಾಗ ನಿಂತಾಗ ಬಂದಾಗ ಕುಳಿತಾಗ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನಮ್ಮ ಹೃದಯದಲ್ಲಿ ನೆಲೆಸಿರುವಂಥ ಮಹಾವಿಷ್ಣುವನ ಚಿಂತನೆಯನ್ನೇ ಮಾಡಬೇಕು ಅಥವಾ ಮತ್ತೊಬ್ಬರ ಬರಿ ಮತ್ತೊಬ್ಬರ ಬಳಿ ವ್ಯವಹಾರವನ್ನು ಮಾಡುವಾಗ ಅವರ ಹೃದಯದಲ್ಲಿ ಕುಳಿತ ಭಗವಂತನ ವ್ಯಾಪಾರವೇ ಇದಾಗಿದೆ ಎಂಬ ಅನುಸಂಧಾನವನ್ನು ಕೂಡ ಮಾಡಿಕೊಳ್ತಾ ಇರಬೇಕು ಯಾವುದೇ ಒಂದು ವಸ್ತುವನ್ನು ನೋಡಿದ್ರೆ ಯಾವುದೇ ಒಂದು ಚೇತನವುಳ್ಳ ಪದಾರ್ಥವನ್ನು ನೋಡಿದ್ರೆ ಅದು ಅಸ್ವತಂತ್ರ ಅಲ್ಲಿ ಪರಮಾತ್ಮನೇ ನಿಂತು ಆಯಾ ಕಾರ್ಯಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದ ಎಂಬ ಚಿಂತನೆಯನ್ನು ನಾವು ಮಾಡಿದರೆ ಅದು ನಿಜವಾಗಿಯೂ ಕೂಡ ಯಥಾರ್ಥ ಪ್ರಾಮಾಣಿಕ ಹಾಗೂ ರುಜು ಮಾರ್ಗ ಈ ಚಿಂತನೆಯನ್ನೇ ನಾವು ಮಾಡಬೇಕು ಇದೇ ಯಥಾರ್ಥ ಜ್ಞಾನವಾಗಿದೆ ಪರಮಾತ್ಮನು ಸರ್ವಗತನಾಗಿದ್ದಾನೆ ಕೇವಲ ವಸ್ತುಗಳಲ್ಲಿ ಚೇತನವುಳ್ಳ ಪದಾರ್ಥಗಳಲ್ಲಿ ಮಾತ್ರ ಪರಮಾತ್ಮನು ಇರುವುದಲ್ಲ ಅಣುರೇಣು ತ್ರಿಣಕಾಷ್ಟ ಪರಿಪೂರ್ಣನಾಗಿದ್ದಾನೆ ಸಣ್ಣ ಸಣ್ಣ ಅಣು ಪದಾರ್ಥಗಳಲ್ಲಿಯೂ ಕೂಡ ಅವನು ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಅತ್ಯಂತ ವಿಶಾಲವಾದ ಆಕಾಶ ದಿಕ್ಕು ಕಾಲ ಮೊದಲಾದ ಪದಾರ್ಥಗಳಲ್ಲಿಯೂ ಕೂಡ ಪರಮಾತ್ಮನು ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಎಲ್ಲ ಮನುಷ್ಯರ ಹೃದಯದಲ್ಲಿ ನೆಲೆಸಿದ್ದಾನೆ ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ನೆಲೆಸಿದ್ದಾನೆ ಕೀಟಗಳಲ್ಲಿ ಆ ಪರಮಾತ್ಮನು ಅಂತರ್ಯಾಮಿಯಾಗಿ ಇದ್ದಾನೆ ಹೀಗೆ ಪರಮಾತ್ಮನು ಇಲ್ಲದ ಸ್ಥಳವೇ ಇಲ್ಲ ಎಲ್ಲೆಡೆಯೂ ಕೂಡ ಪರಮಾತ್ಮನು ಮುಖ್ಯಪ್ರಾಣನ ಹೃದಯದಲ್ಲಿ ಕುಳಿತು ವಿಚಿತ್ರವಾದ ಶಕ್ತಿಯನ್ನು ಅಚಿತ್ಯಾದ್ಭುತವಾದ ಮಹಿಮೆಗಳನ್ನು ತೋರಿಸ್ತಾಲೇ ಇದ್ದಾನೆ ಹೀಗೆ ಆ ಸರ್ವಗತನಾಗಿರುವಂತಹ ಪರಮಾತ್ಮನ ಅಪರೂಪದ ಸಾಮರ್ಥ್ಯದಿಂದ ಮುಖ್ಯಪ್ರಾಣದೇವರು ಆಯಾ ಶರೀರಗಳಲ್ಲಿ ನೆಲೆಸಿ ಅವರು ಚೈತನ್ಯವನ್ನು ಪ್ರಾಣಶಕ್ತಿಯನ್ನು ನೀಡ್ತಾ ಹೋಗ್ತಾರೆ ಮಹಾವಿಷ್ಣುವನ್ನು ತಿಳಿಯಬೇಕಾದರೆ ಅವನನ್ನು ಸರ್ವಗತ ಎಂಬ ಧರ್ಮವನ್ನು ತಿಳಿಯುವ ಮೂಲಕವೇ ತಿಳಿದುಕೊಳ್ಳಬೇಕು ಮೊದಲು ಮಹಾವಿಷ್ಣುವನ್ನು ತಿಳಿದುಕೊಳ್ಳೋದು ಆಮೇಲೆ ಅವನನ್ನು ಸರ್ವಗತ ಅಂತ ತಿಳಿದುಕೊಳ್ಳೋದು ಹೀಗಲ್ಲ ಅವನು ಎಲ್ಲೆಡೆಯೂ ಕೂಡ ವ್ಯಾಪ್ತನಾಗಿದ್ದಾನೆ ಎಂಬ ಧರ್ಮದ ಮೂಲಕವೇ ಅವನನ್ನು ತಿಳಿದುಕೊಳ್ಳಬೇಕು ಹೇಗೆ ನಾವು ಒಂದು ಘಟವನ್ನು ತಿಳಿದುಕೊಳ್ಳಬೇಕಾದರೆ ಕಂಬುಗ್ರೀವಾದಿ ಲಕ್ಷಣವುಳ್ಳ ವಸ್ತುವ ವಸ್ತು ಎಂಬ ಧರ್ಮ ಪುರಸ್ಸರವಾಗಿ ಅದನ್ನು ತಿಳಿದುಕೊಳ್ತೇವೋ ಅದರಂತೆ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕಾದರೆ ಸರ್ವಗತ ಎಂಬ ಲಕ್ಷಣವನ್ನು ಹೊಂದಿದಾನೆ ಎಂಬ ಧರ್ಮ ಪುರಸ್ಸರವಾಗಿ ಅವನನ್ನು ತಿಳಿದುಕೊಳ್ಳಬೇಕು ಇಂಥ ಮಹಾ ಮಹಿಮೋಪೇತನಾದ ಪರಮಾತ್ಮನು ಎಲ್ಲೆಡೆಯೂ ವ್ಯಾಪ್ತನಾಗಿದ್ದಾನೆ ಅವನು ಯಾವುದೋ ಒಂದು ಲೋಕದಲ್ಲಿ ಇರೋದಲ್ಲ ಅಥವಾ ಕೇವಲ ನಮ್ಮ ದೇಹ ಶರೀರದ ಹೃದಯ ಭಾಗದಲ್ಲಿ ಮಾತ್ರ ಪರಮಾತ್ಮ ಇರೋದಲ್ಲ ನಮ್ಮ ಶರೀರದ ಅಂಗಾಂಗಗಳಲ್ಲಿಯೂ ಕೂಡ ವ್ಯಾಪಿಸಿದ್ದಾನೆ ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಕೂಡ ಅವನು ನೆಲೆಸಿದ್ದಾನೆ ಹಾಗೂ ದೇಹದ ಹೊರಗೆ ಇರುವ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ಅವನು ನೆಲೆಸಿದ್ದಾನೆ ಈ ಚಿಂತನೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ತಾ ಹೋದರೆ ಜೀವನದಲ್ಲಿ ಯಾವುದೇ ಅತಿಯಾದ ಸುಖವೂ ಉಂಟಾಗೋದಿಲ್ಲ ಅತಿಯಾದ ದುಃಖವು ಉಂಟಾಗೋದಿಲ್ಲ ಸಮಚಿತ್ತ ಭಾವದಿಂದ ಬದುಕಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದು ರುಜು ಮಾರ್ಗದಲ್ಲಿ ನಡೆದು ಮೋಕ್ಷ ಮಾರ್ಗಕ್ಕೆ ತೆರಳಬಹುದು ಇಂಥ ಪರಮ ಮುಖ್ಯ ಪ್ರಮೇಯವನ್ನು ತಿಳಿಸ್ತಾ ಇರುವಂಥ ಪರಿಮಳಾಚಾರ್ಯರಿಗೆ ಅನಂತ ಧನ್ಯವಾದಗಳೊಂದಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪರಿಮಳ ಗ್ರಂಥ ಚಿಂತನೆಯನ್ನು ಕೂಡ ನಿತ್ಯವೂ ಎಲ್ಲ ಭಕ್ತರು ಮಾಡಿ ತನ್ಮೂಲಕವಾಗಿ ಪರಮಾತ್ಮನ ಚಿಂತನೆಯನ್ನು ಅನುಸಂಧಾನವನ್ನು ಹೆಚ್ಚು ಹೆಚ್ಚು ಬೆಳೆಸಿಕೊಳ್ತಾ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಚಿಂತನೆಯ ಜೊತೆಗೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದಮೋಚಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು